ಹಾಯ್ ಎಲ್ಲೋ ಸ್ನೇಹಿತರೆ. ಸೊ ಎಲ್ಲರಿಗೂ ಶಿವರಾಜ್ ಶಿವರಾಕಿ ಚಾನಲ್ಗೆ ಸುಸ್ವಾಗತ. ಸೊ ನಾನು ಶಿವರಾಜ್. ಹೌದಪ್ಪ, ಇಂದು ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಅಂದರೆ, ಹೌದು, ಏಷ್ಯಾದಲ್ಲಿ ಅತಿ ಎತ್ತರವಾದ ಲಿಂಗ, ಸೊ ಶಿವನ ದೇವಸ್ಥಾನ, ಸೊ ಕೋಟಿ ಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಪ್ರಯಾಣ ಮಾಡ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ಸೊ ಬೆಂಗಳೂರಿನಿಂದ ಸುಮಾರು 68 ಕಿಲೋಮೀಟರ್ ಕೋಲಾರಾಗಿದೆ. ಸೊ ಕೋಲಾರದಿಂದ 18 ಕಿಲೋಮೀಟರ್ ಬಂಗಾರಪೇಟೆ. ಸೊ ಬಂಗಾರಪೇಟೆಯಿಂದ ಸುಮಾರು 2 ಕಿಲೋಮೀಟರ್ ಕನಕಸಂದ್ರದಲ್ಲಿ ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಇದೆ. ಸೊ ಕಮ್ಮಸಂದ್ರದಲ್ಲಿ ಈ ದೇವಸ್ಥಾನ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ಗೆ ಬಂತ ಅಂತಂದರೆ ಸುಮಾರು 2 ವೀಲರ್ಗಳಿಗೆ 10 ರೂಪಾಯಿ ಇದೆ. ಸೊ ಕಾರುಗಳಿಗೆಲ್ಲ 30 ರೂಪಾಯಿ ಚಾರ್ಜಸ್ನ ಮಾಡ್ತಾರೆ. ಸೊ ಹಾಗೆ ದೇವಸ್ಥಾನದ ಎಂಟ್ರಿ ಫೀಸ್ಗೆ ಬಂದುಬಿಟ್ಟು ಪ್ರತಿಯೊಬ್ರಿಗೂ 20 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಸೊ ಹಾಗೆ ಕ್ಯಾಮ್ರಾ ಏನಾದ್ರೂ ಯೂಸ್ ಮಾಡೋಂಗಿದ್ರೆ ಸೊ ಅದಕ್ಕೆ 100 ರೂಪಾಯಿನ ಚಾರ್ಜಸ್ ಮಾಡ್ತಾರೆ. ಸೊ ಹರಕೆಯ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೆ ಸುಮಾರು 6,000 ರೂಪಾಯಿವರೆಗೂ ನಿಮಗೆ ಚಾರ್ಜಸ್ನ ಮಾಡಲಾಗುತ್ತದೆ. ಸೊ ಈ ದೇವಸ್ಥಾನದ ಪೂರ್ತಿ ವಿವರಗಳನ್ನು ನಾನು ತಿಳಿಸ್ಕೊಡ್ತೇನೆ. ಸೊ ಹೌದು ಸ್ನೇಹಿತರೆ, ಸೊ ಇಲ್ಲಿ ಸುಮಾರು ಸೊ ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಹೌದು ಸ್ನೇಹಿತರೆ, ಇಲ್ಲಿ ಏಷ್ಯಾದಲ್ಲಿ ಅತಿ ಎತ್ತರವಾದ 108 ಎತ್ತರದ ಲಿಂಗ ಹೊಂದಿದೆ. ಸೊ ಹಾಗೆ ಇಲ್ಲಿ ಸುಮಾರು ಲಕ್ಷಾಂತರ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ಕೋಟಿ ಲಿಂಗೇಶ್ವರ ಅಂತ ಕರೀತಾರೆ, ಆದರೆ ಇಲ್ಲಿ ಕೋಟಿ ಲಿಂಗ ಇಲ್ಲ. ಸೊ ಸಾವಿರಾರು ಲಕ್ಷಾಂತರ ಲಿಂಗಗಳು ಹೊಂದಿದೆ. ಸೊ ಈ ದೇವಸ್ಥಾನದ ಪೂರ್ತಿ ವಿವರಣ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂತ. ಈ ದೇವಸ್ಥಾನದ ಸುತ್ತಮುತ್ತಲು ಅನೇಕ ದೇವಸ್ಥಾನಗಳಿದ್ದಾವೆ. ಸುತ್ತಮುತ್ತಲು ಅಂದರೆ ದೇವಸ್ಥಾನದ ಒಳಗಡೆ ಸುಮಾರು ಅನೇಕ ದೇವಸ್ಥಾನಗಳಿದೆ. ಅದಕ್ಕೂ ಮುಂಚೆ ಸಣ್ಣದೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪೂರ್ತಿ ವಿವರಗಳನ್ನು ನಾವು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಆ ಸ್ನೇಹಿತರೆ, ಸೊ ಎಂಟ್ರೆಂಡ್ ಒಳಗಾದ್ವಿ. ಸೊ 20 ರೂಪಾಯಿ ಚಾರ್ಜಸ್ ಇದೆ. ಇಲ್ಲಿಂದನೇ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಪ್ರತಿಯೊಬ್ಬರೂ ಅಷ್ಟೇ ತಮ್ಮ ಹರಕೆಯ ಈಡೇರಿದ ಮೇಲೆ ಪ್ರತಿ ಒಬ್ಬರೂ ಅವರ ಹರಕೆಗೆ ತಮ್ಮ ಒಂದೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಹಾಗೆ ಇಲ್ಲಿಯೂ ಕೂಡ ಅನೇಕ ರೀತಿಯ ಹರಕೆಗಳನ್ನು ಈಡೇರಿದಾಗ
ನೋಡಿ ಕಾಣುತ್ತೆ. ಸೊ ಹಾಗೆ ಕಟ್ಟಬಹುದು. ತೆರೆದು ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ. ಸೊ ಇಲ್ಲಿ ಕಾಣಿಸ್ತಲ್ಲ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ. ಸೊ ಈ ದೇವಸ್ಥಾನದ ಇತಿಹಾಸವನ್ನು, ಸೊ ನಮಗೆ ಮೇನ್ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅಲ್ಲಿ ಪೂಜಾರಿಯವರ ಮಾತು ಲೋಕ ಕಲ್ಯಾಣಾರ್ಥವಾಗಿ ವಿಶ್ವದಲ್ಲಿ ಒಂದು ಶಾಂತಿಗೋಸ್ಕರ ಸ್ವಾಮೀಜಿಯವರು ಸ್ಥಾಪನೆ ಮಾಡಿದಂತ ಮೊದಲನೇ ಲಿಂಗ ಇದೇ ಕೋಡಿಲಿಂಗೇಶ್ವರ. ಎರಡು ಲಿಂಗ ಇದೆ, ಲಿಂಗಕ್ಕೆ ಮುಖವಾಡ ಇಟ್ಟು ಪೂಜೆ ಮಾಡ್ತಾರೆ. ಈ ಒಂದು ಲಿಂಗಕ್ಕೆ ಪೂಜೆ ಮಾಡಿದ್ರೆ ಕೋಡಿಲಿಂಗಕ್ಕೆ ಮಾಡ್ಬೇಕು, ಅರ್ಚನೆ ಮಾಡ್ತಾನೆ ಅರ್ಚನೆ ಮಾಡ್ತೀನಿ ಹೆಸರಲ್ಲಿ, ಇಲ್ಲ ಅಂದ್ರೆ ಮಂಗಳಾರತಿ ಕೊಡ್ತೀವಿ. ಈ ಒಂದು ಲಿಂಗಕ್ಕೆ ನೀವು ಅರ್ಚನೆ ಮಾಡಿದ್ರೆ ಕೋಡಿಲಿಂಗಕ್ಕೆ ಮಾಡಿದ್ರೆ ಚಲ ಅಂತ ಶಾಸ್ತ್ರ, ಇಲ್ಲಿಂದನೇ ಕೋಡಿಲಿಂಗ ಬಿಡು ಅರ್ಚನೆ ಮಾಡಿಸ್ರು ಅರ್ಚನೆ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಮಂಗಳಾರತಿ ಕೊಡ್ತೀವಿ. ಏ ಕೋಡಿಲಿಂಗ ಪೂಜೆ ಸಮಾನ ತಂದಿರ ಕೊಟ್ಬಿಡಿ, ಸ್ವಲ್ಪ ಜಾಪ್ ಕೊಡಿ ಮ್ಯಾಮ್ ಸೈಡ್ ಸೈಡ್ ಅಲ್ಲೇ ಬರ್ತೀವಿ ಅಲ್ಲೇ ಬರ್ತೀವಿ. ಏ ಕೋಟೆ ಮೇನ್ ಮಂದಿರ ಶ್ರೀ ಶಂಕರ್ ಭಗವಾನ್ ಏ ನಿಚ್ಚ ಲಿಂಗ ಶ್ರೀನಿವಾಸ ಶಿವಾಲಯದಲ್ಲಿ ಶ್ರೀನಿವಾಸನ ಆಲಯ ಕುಬೇರ ಸ್ಥಾನವಾದ ಉತ್ತರಾಭಿಮುಖವಾಗಿ ಭಗವಂತನ ಸ್ಥಾಪನೆ ಆಗಿದೆ. ಪ್ರತಿನಿತ್ಯ ವೈಕುಂಠ ಪಾದದರ್ಶನ ತಾಯಿ, ವೈಕುಂಠ ಪಾದದಲ್ಲೇ ಭಗವಂತನ ದರ್ಶನ, ಕುಬೇರ ವೈಕುಂಠ ವೆಂಕಟರಮಣ ಇದನ್ನ ಏಕಾದಶಿ ತುಂಬಾ ವಿಶೇಷ ದರ್ಶನ ಮಾಡ. ಗೋವಿಂದ ಹೇಳಿ ಗೋವಿಂದ ಗೋವಿಂದ ಗೋವಿಂದ. ಪ್ರಚ